ನಮಸ್ಕಾರ ವಿದ್ಯಾರ್ಥಿಗಳೇ ಇಂದಿನ ವ್ಯಾಕರಣ ತರಗತಿಯಲ್ಲಿ ನಾವು ನಾಮವಾಚಕಗಳ ವಾಚಕಗಳ ಬಗ್ಗೆ ತಿಳಿತಾ ಹೋಗ್ತೇವೆ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಚಿಕ್ಕ ಕಥೆ ಹೇಳ್ತೀನಿ ಗಮನ ಇಟ್ಟು ಕೇಳಿ ಏನದು ನೋಡಿ ಒಬ್ಬ ವ್ಯಾಪಾರಿ ಹತ್ ಒಬ್ಬ ವ್ಯಾಪಾರಿ ಇದ್ದ ಅವನು ಹತ್ತಿ ಕಾಟನ್ ಕಾಟನ್ ವ್ಯಾಪಾರ ಮಾಡ್ತಾ ಇದ್ದ ಆ ಒಬ್ಬ ವ್ಯಾಪಾರಿ ಹತ್ತಿಯನ್ನು ಮಾರೋದಿಕ್ಕೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾನೆ ಗಮನ ಇಟ್ಟು ಕೇಳಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾನೆ ಅದರಲ್ಲಿ ಕಸ ಇತ್ತು ಅಂತ ಆ ಹತ್ತಿಯನ್ನು ಯಾರೂ ತೆಗೆದುಕೊಳ್ಳೋಲ್ಲ ಆಗ ಅವನ ತಲೆಗೆ ಒಂದು ಯೋಚನೆ ಬರುತ್ತೆ ಆ ಯೋಚನೆ ಏನು ಅಂದರೆ ಅಗ್ಗ ಸಾಲಿಗೆ ಗೊತ್ತಿದೆಯಲ್ಲ ಗೊತ್ತಿದೆ ಅಲ್ಲ ಗೋಲ್ಡ್ ಸ್ಮಿತ್ ಅವನೇನು ಮಾಡ್ತಾನೆ ಗೋಲ್ಡ್ ಪ್ಯಾರ್ ಇದೆಯೋ ಇಲ್ವೋ ಆ ಚಿನ್ನದ ಇದನ್ನು ಪರೀಕ್ಷೆ ಮಾಡೋದಕ್ಕೆ ಬೆಂಕಿಯಲ್ಲಿ ಊದಿ ಶುದ್ಧ ಮಾಡೋದನ್ನು ಅವನು ನೋಡಿರ್ತಾನೆ ಹ್ಞೂ ಸೊ ಇವನೇನು ಮಾಡ್ತಾನೆ ಆ ಹತ್ತಿಯನ್ನೆಲ್ಲ ಶುದ್ಧ ಮಾಡ್ತೇನೆ ಅಂತ ಬೆಂಕಿಗೆ ಹಾಕ್ತಾನೆ ಆ ಹತ್ತಿಯೆಲ್ಲ ಉರಿದು ಏನಾಗುತ್ತೆ ಭಸ್ಮ ಆಗಿ ಹೋಗುತ್ತೆ ಆಹಾ ಅವನೆಂತ ಪೆದ್ದ ಇರ್ಬೋದು ಕತೆ ಕೇಳಿದ್ರಲ್ವಾ ಈ ಕತೆನ ಜ್ಞಾಪಕ ಇಟ್ಕೊಳ್ಳಿ ಮುಂದೆ ಕೊಡುವಂತಹ ಚಟುವಟಿಕೆಯಲ್ಲಿ ಈ ಕಥೆಯನ್ನು ಅಪ್ಲೈ ಮಾಡಬೇಕಾಗತ್ತೆ ಮಕ್ಕಳೇ ನೀವು ಬನ್ನಿ ನಾವಿವಾಗ ತರಗತಿಗೆ ಪ್ರವೇಶ ಮಾಡೋಣ ಹಾಗಾದರೆ ಏನಿದು ನಾಮವಾಚಕ ಅಂದಾಗ ಮೊದಲು ನಾಮಪದ ಅಂದ್ರೇನು ಅಂತ ತಿಳ್ಕೊಬೇಕು ನಮ್ಮ ಭಾಷೆಯಲ್ಲಿ ಅನೇಕ ಪದಗಳನ್ನು ಬಳಸ್ತೇವೆ ಯಾವ ಪದ ಹೆಸರನ್ನ ಹೇಳೋದಿಕ್ಕೆ ಬಳಸ್ತೇವೆ ನಾಮ ಪದ ಅಂತ ಕರಿತೀವಿ ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿಗಳ ಹೆಸರನ್ನ ಸೂಚಿಸೋ ಪದಕ್ಕೆ ನಾಮಪದಗಳು ಅಂತ ಕರಿತೀವಿ ಈ ನಾಮಪದದಲ್ಲಿ ಮಕ್ಕಳೇ ವಿಂಗಡಣೆ ಇದೆ ಏನಿದೆ ವಿಂಗಡಣೆ ವಸ್ತುವಾಚಕ ನಾಮಪದ ವ್ಯಕ್ತಿಯ ವ್ಯಕ್ತಿ ವಸ್ತುಗಳ ಹೆಸರನ್ನ ಹೇಳಬಲ್ಲ ಶಬ್ದಗಳನ್ನು ವಸ್ತುವಾಚಕಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೇದು ರೂಢನಾಮ ರೂಢಿಯಿಂದ ಬಂದಂತಹ ಎಲ್ಲ ನಾಮಪದಗಳನ್ನು ರೂಢನಾಮಗಳು ಅಂತ ಕರಿತೀವಿ ಉದಾಹರಣೆ ನದಿ ಮನುಷ್ಯ ಹೆಂಗಸು ಹುಡುಗ ಇವೆಲ್ಲ ಎಂತಹ ಪದಗಳು ಇವೆಲ್ಲ ರೂಢಿಯಿಂದ ಬಂದದ್ದು ಇದನ್ನು ಯಾರು ಮಾಡಿದ್ದಾರೆ ಅಂತ ಗೊತ್ತಿದೆಯಾ ಖಂಡಿತ ನಮ್ಗೆ ಗೊತ್ತಿಲ್ಲ ಹ್ಞೂ ನದಿ ಅಂತ ಯಾರು ಮಾಡಿದ್ದಾರೆ ಹೆಸರು ಅವೆಲ್ಲ ಹೇಳೋಕ್ಕಾಗತ್ತಾ ಇಲ್ಲ ಇವೆಲ್ಲ ರೂಢಿಯಿಂದ ಬಂದದ್ದಾದ್ರಿಂದ ಇದನ್ನು ರೂಢನಾಮ ಅಂತ ಕರೀತಾರೆ ಅರ್ಥ ಆಯ್ತಲ್ವಾ ಹಾಗೇನೆ ಮುಂದೆ ಹೋಗೋಣ ಅಂಕಿತನಾಮ ಅಂಕಿತ ನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ನಾವೇ ಇಟ್ಕೊಂಡಂತಹ ಹೆಸರನ್ನು ನಾವೇನಂತ ಕರಿತೀವಿ ನಾಮ ಅಂತ ಕರಿತೀವಿ ಕಾವೇರಿ ಹಿಮಾಲಯ ಬೆಟ್ಟ ರೂಢನಾಮ ಹಿಮಾಲಯ ಬೆಟ್ಟ ಅಂಕಿತನಾಮ ರಾಮ ಏಸು ರಾಧ ಬುದ್ಧ ಸಾವಿತ್ರಿ ಮೈಸೂರು ಕರ್ನಾಟಕ ಇದೆಲ್ಲ ಏನಾಗುತ್ತೆ ಅಂಕಿತನಾಮಕ್ಕೆ ನಾವು ವ್ಯವಹಾರಕ್ಕಾಗಿ ಇಟ್ಕೊಂಡಂತಹ ಹೆಸರಾಗಿರೋದ್ರಿಂದ ಇದನ್ನು ಅಂಕಿತನಾಮ ಅಂತ ಕರಿತೀವಿ ಹಾಗೆ ಅನ್ವರ್ಥನಾಮ ಅನ್ವರ್ಥನಾಮ ಅಂದರೆ ಗೊತ್ತಿದೆ ನಿಮಗೆ ವ್ಯಕ್ ವೃತ್ತಿಯ ಅಥವಾ ವಸ್ತುವಿನ ಗುಣ ಸ್ವಭಾವಕ್ಕೆ ಹೊಂದುವ ನಾಮಪದವನ್ನು ನಾವೇನಿಂತೀವಿ ಅನ್ವರ್ತನಾಮ ಅಂತ ಕರಿತೀವಿ ಉದಾಹರಣೆಗೆ ಕುರುಡ ಕುಂಟ ವಿದ್ವಾಂಸ ರೋಗಿ ಇದೆಲ್ಲವೂ ಕೂಡ ಏನಾಗತ್ತೆ ಅನ್ವರ್ತನಾಮ ಆಗತ್ತೆ ಮಕ್ಕಳೇ ಹ್ಞೂ ಅರ್ಥ ಆಗುತ್ತೆ ಅಲ್ವಾ ಅನ್ವ ಹೆಳವ ಅಂತ ಕರೀತಾರೆ ಲೋಬಿ ಲೋಬಿ ಒಂದು ತುಂಬ ಮೋಸ್ಗಾರ ಲೋಬಿ ಜಾಣ ದಾನಿ ಕುಳ್ಳ ಇದೆಲ್ಲವೂ ಕೂಡ ಏನಾಗಿರುತ್ತೆ ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಯಾವುದೋ ಗುಣವಾಚಕ ವ್ಯಕ್ತಿ ವಸ್ತುಗಳ ಗುಣ ಸ್ವಭಾವವನ್ನು ತಿಳಿಸುವ ವಾಚಕಗಳೆಲ್ಲ ಏನಾಗುತ್ತೆ ಗುಣವಾಚಕ ಉದಾಹರಣೆ ನೋಡ್ಕೊಳ್ಳಿ ನ ಸೆಂಟೆನ್ಸ್ ಹೇಳ್ತೀನಿ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜವು ಎತ್ತರದ ಕಟ್ಟಡದ ಮೇಲೆ ಹಾರಾಡುತ್ತಿತ್ತು ನೋಡಿ ಅಲ್ಲಿ ಎತ್ತರ ಇದು ಹಳೆಯ ಚಿತ್ರ ಹಳೆಯ ಅಲ್ಲೊಂದು ಚಿಕ್ಕ ನಾಯಿ ಮರಿ ಓಡಾಡ್ತಿತ್ತು ಅಲ್ಲಿ ಚಿಕ್ಕ ಅವಳು ಒಳ್ಳೆಯ ವಿದ್ಯಾರ್ಥಿ ಅವನು ಒಳ್ಳೆಯ ಹುಡುಗ ಈ ಸೆಂಟೆನ್ಸಲ್ಲೆಲ್ಲ ನಾವು ನೋಡ್ಬೋದು ಎಳೆಯ ಮಗು ದಪ್ಪ ಮನುಷ್ಯ ತಂಪು ಪಾನೀಯ ತೆಳ್ಳನೆಯ ಬಟ್ಟೆ ತಣ್ಣನೆಯ ಗಾಳಿ ದೊಡ್ಡ ಮನೆ ಪುಟ್ಟ ಹುಡುಗಿ ಮೆಲು ಮಾತು ಇವೆಲ್ಲ ಏನಾಗುತ್ತೆ ಗುಣವಾಚಕಕ್ಕೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಬನ್ನಿ ಸಂಖ್ಯಾ ವಾಚಕ ಸಂಖ್ಯೆಯ ಹೆಸರನ್ನು ಸೂಚಿಸೋದೆಲ್ಲ ಸಂಖ್ಯಾವಾಚಕ ಒಂದು ಎರಡು ಮೂರು ನಾಲ್ಕು ಹತ್ತು ಲಕ್ಷ ಇತ್ಯಾದಿ ಇಲ್ಲಿ ನೋಡಿ ಉದಾಹರಣೆ ವಾರಕ್ಕೆ ಒಂದು ಪುಸ್ತಕವನ್ನಾದರೂ ಓದುವುದು ಕೆಲವರ ಅಭ್ಯಾಸ ಈ ವಾಕ್ಯದಲ್ಲಿ ಒಂದು ನೆಕ್ಸ್ಟ್ ನೋಡ್ಕೊಳ್ಳಿ ಹತ್ತು ಮಾವಿನ ಹಣ್ಣುಗಳನ್ನು ಅವನು ಪೇಟೆಯಿಂದ ತಂದನು ಎಷ್ಟು ಪುಸ್ತಕ ಎಷ್ಟು ಮಾವಿನ ಹಣ್ಣುಗಳು ಎಂಬ ಪ್ರಶ್ನೆಯನ್ನು ಹಾಕಿದರೆ ಒಂದು ಪುಸ್ತಕ ಹತ್ತು ಮಾವಿನ ಹಣ್ಣು ಅನ್ನುವ ಉತ್ತರ ಬರುತ್ತೆ ಇದು ಒಂದು ಸೆಂಟೆನ್ಸ್ ಸೊ ಇಲ್ಲಿ ಒಂದು ಮತ್ತೆ ಹತ್ತು ಅನ್ನೋದೆಲ್ಲ ಏನಾಗುತ್ತೆ ಸಂಖ್ಯಾ ವಾಚಕ ನೆಕ್ಸ್ಟು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಅದು ಎಷ್ಟನೇಯ ಅಂತ ಹೇಳ್ತೀವಿ ನೋಡಿ ಅದು ಸಂಖ್ಯಾ ವಾಚಕ ಸಂಖ್ಯೆಯ ಸಂಖ್ಯೆಯ ಸ್ಥಾನವನ್ನು ತಿಳಿಸಿದರೆ ಅದೆಲ್ಲ ಸಂಖ್ಯೆಯ ವಾಚಕ ಆಗುತ್ತೆ ಉದಾಹರಣೆ ನೋಡ್ಕೊಳ್ಳಿ ಸೆಂಟೆನ್ಸ್ ಹೇಳ್ತೀನಿ ನೋಡಿ ಆ ಎರಡನೇ ಸಾಲಿನಲ್ಲಿರುವ ಪುಸ್ತಕವನ್ನು ತೆಗೆದುಕೊಂಡು ಬಾ ಅಲ್ಲಿ ಯಾರೋ ಇಬ್ಬರು ಬರುತ್ತಿದ್ದಾರೆ ಸೊ ಈ ಸೆಂಟೆನ್ಸಲ್ಲಿ ಇಬ್ಬರು ಎರಡನೇ ಮೂರನೇ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸಂಗೀತದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆನು ಈ ವಾಕ್ಯ ಎಲ್ಲ ನೋಡಿದಾಗ ಇವೆಲ್ಲ ಏನಾಗುತ್ತೆ ಸಂಖ್ಯೆಯ ವಾಚಕ ಆಗುತ್ತೆ ನೆಕ್ಸ್ಟು ಭಾವನಾಮ ವಸ್ತುವಿನ ಭಾವನೆಯನ್ನು ತಿಳಿಸೋದೆಲ್ಲ ಭಾವನಾಮ ಕ್ರಿಯೆಯ ಭಾವವನ್ನು ತಿಳಿಸೋದೆಲ್ಲ ಏನಾಗುತ್ತೆ ಭಾವನಾಮಗಳಾಗಿರುತ್ತೆ ಕರಿಯದರ ಭಾವ ಕಪ್ಪು ಹಿರಿಯದರ ಭಾವ ಹಿರಿಮೆ ಉಡುವುದರ ಭಾವ ಊಟ ಊಟ ಅಲ್ವಾ ಅದರ ಭಾವ ಊಟ ಉಣ್ಣುವುದರ ಭಾವ ಊಟ ನೋಡುವುದರ ಭಾವ ನೋಟ ನೋಡಿ ಇವಾಗ ಎಕ್ಸಾಂಪಲ್ಸ್ಗಳಲ್ಲಿ ನೀವು ತುಂಬ ತಿಳ್ಕೊಳ್ತಾ ಹೋಗ್ಬೋದು ಎಕ್ಸಾಂಪಲ್ಸ್ನ ಅಪ್ ಅಪ್ಲೈ ಹೋದಾಗ ನಮಗೆ ಅದರ ಬಗ್ಗೆ ಜಾಸ್ತಿ ಜಾಸ್ತಿ ವಿಚಾರಗಳು ತಿಳಿತಾ ಹೋಗುತ್ತೆ ಓಕೆ ಬನ್ನಿ ಪರಿಮಾಣ ವಾಚಕಗಳ ಬಗ್ಗೆ ತಿಳ್ಕೊಳ್ಳೋಣ ಕೆಲವೆಡೆ ನಿರ್ದಿಷ್ಟವಾದ ಅಳತೆ ಸಂಖ್ಯೆ ಇವುಗಳನ್ನು ಸೂಚಿಸದೆ ಕೆಲವೊಂದು ಸಾಮಾನ್ಯ ಪರಿಣಾಮಗಳನ್ನು ಅಷ್ಟು ಇಷ್ಟು ಎಷ್ಟು ಹಲವು ಇತ್ಯಾದಿಗಳ ಮೂಲಕ ತಿಳಿಸ್ತೀವಿ ಇದನ್ನು ಏನಂತ ಕರೀತಾರೆ ಪರಿಮಾಣ ವಾಚಕ ನೋಡಿ ಎಕ್ಸಾಂಪಲ್ ನೋಡ್ಕೊಳ್ಳಿಪ್ಪ ಅಷ್ಟು ದೊಡ್ಡ ಪರ್ವತ ಹತ್ ಹತ್ತಬಹುದೇ ಎಷ್ಟು ಅಂತ ಹೇಳಿಲ್ಲ ಅಷ್ಟು ಇಷ್ಟೂ ಪುಸ್ತಕಗಳು ನಿನ್ನಲ್ಲಿವೆಯೇ ಇಷ್ಟೊಂದು ಪುಸ್ತಕ ನಿನ್ನ ಹತ್ರ ಇದೆಯೇ ಎಷ್ಟು ಗಂಟೆಗೆ ನೀನು ಶಾಲೆಗೆ ಹೋಗುತ್ತೀಯ ಹಲವು ದಿನಗಳ ನಂತರ ಮಳೆ ಬಂತು ಈ ಎಲ್ಲ ವಾಕ್ಯಗಳನ್ನು ನೋಡಿದಾಗ ಹಲವು ಅಷ್ಟು ಇಷ್ಟು ಅಂದಾಗ ಯಾವುದು ನಿಖರವಾಗಿಲ್ಲ ಅದಕ್ಕೆ ಬದಲಾಗಿ ಈ ಪದಗಳನ್ನು ಬಳಸಿದ್ದೀವಿ ಅಷ್ಟು ಇಷ್ಟು ಎಷ್ಟು ಹಲವು ಆ ಥರ ಇದನ್ನು ನಾವೇನಂತ ಕರಿತೀವಿ ಪರಿಮಾಣ ವಾಚಕ ಅಂತ ಕರಿತೀವಿ ನೆಕ್ಸ್ಟು ಪ್ರಕಾರ ವಾಚಕಗಳು ಪ್ರಕಾರ ವಾಚಕ ಅನ್ ಅದು ತುಂಬ ಈಸಿ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಅಂಥದ್ದು ಎಂಥದ್ದು ಇಂಥ ಎಂತಹ ಇದನ್ನೆಲ್ಲ ಏನಂತ ಕರಿತೀವಿ ಪ್ರಕಾರ ವಾಚಕಗಳು ಈ ಎಂತಹ ಎಂತಹ ಮಾವಿನ ಹಣ್ಣನ್ನು ತಿಂದೆ ಇದು ಎಂತಹ ಮರ ಇದು ಯಾವ ಪ್ರಕಾರದ್ದು ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಈ ಪದಗಳನ್ನು ಬಳಸ್ತೇವೆ ನೆಕ್ಸ್ಟ್ ತುಂಬ ಈಸಿ ದಿಗ್ವಾಚಕಗಳು ದಿಕ್ಕಿನ ಹೆಸರನ್ನು ಸುಟ್ಸೋದು ದಿಗ್ವಾಚಕಗಳು ಮೂಡಣ ಪಡುವಣ ತೆಂಕಣ ನೈಋತ್ಯ ಇವೆಲ್ಲ ಕೂಡ ದಿಗ್ವಾಚಕಗಳೇ ಆಗಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಜೊತೆಗೆ ಅರ್ಥ ಆಯ್ತಲ್ವಾ ಮಕ್ಕಳೇ ಈ ಎಲ್ಲ ವಾಚಕಗಳು ನಮ್ಮ ದಿನನಿತ್ಯದ ವಾಕ್ಯ ಬಳಕೆಯಲ್ಲಿ ಬಳಕೆಯಾಗಿದೆ ನಾವು ಬಿಗಿನಿಂಗ್ ಹತ್ತಿ ಮಾರು ಒಂದು ಕತೆ ಹೇಳ್ದ ಸ್ಮಾಲ್ ಸ್ಟೋರಿ ನೀವು ಅದನ್ನು ಬರ್ಕೊಳ್ಳಿ ಅದರಲ್ಲಿ ಯಾವ ನಾಮವಾಚಕಗಳ ಬಳಕೆಯಾಗಿದೆ ರೂಢನಾಮ ಇದೆಯಾ ಸರ್ವನಾಮ ಇದೆಯಾ ಏನಿದೆ ಅದನ್ನೆಲ್ಲ ನೀವು ಬರೆದು ಅಭ್ಯಾಸವನ್ನು ಮಾಡಿ ಪ್ರತಿಯೊಂದಕ್ಕೂ ಉದಾಹರಣೆ ಮೂಲಕ ತಿಳಿದಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು ಮಕ್ಕಳೇ